ರಾತ್ರಿ ಡ್ಯೂಟಿ ಮುಗಿಸಿ ನಾನು ಮನಿ ಬರ್ತೀನಿ. ಅಲ್ಲಿ ತನಕ ಕಾಯ್ಕೊಂತ ಕುಂದ್ರು. ಹೊರಗೆ ಬಿಡ್ರಿ, ನನ್ನನ್ನ ತೋರಿಸ್ತೀನಿ ಯಾವನ್ ಮನೆಗೆ ಹೋಗ್ಬೇಕು ಅಂತ. ಬಾಯಾಗಿ ಕಟ್ಟಿಗೆ ತುರ್ಕಿದ್ರ ಅಷ್ಟ ಮಗನ. ಅವ್ರು ಹೇಳಿದ್ರು ಅಂತ ನೀನು ಬಿಟ್ಟಿನಿ. ಈಗಲೂ ನಾನೇ ಹೇಳ್ತಾ ಇದ್ದೀನಿ, ಅವರಿಬ್ಬರನ್ನು ಬಿಡು. ಎಲ್ಲ ಕೇಳಕ್ ಆಗಂಗಿಲ್ಲ. ಕೇಳ್ತೀಯಾ? ಇವತ್ತು ನೀನು ಕೇಳಲೇಬೇಕು. ಹುಡುಗನೊಬ್ಬನು ಬಿಡ್ತೇನೆ, ಆದ್ರೆ ಹುಡುಗಿನ ಮಾತ್ರ ಬಿಡಂಗಿಲ್ಲ. ಮಣ್ಣಲ್ಲಿ ಕೊಳತು ಗೊಬ್ಬರ ಹಾಕ್ತೀಯೋ ಜೀವನ ನಡೆಸ್ತೀಯೋ ಯೋಚನೆ ಮಾಡಿ. ನಿಮ್ ಕೆಲಸ ಆಗ್ಯದಲ್ಲ, ನೀವ್ ಹೇಳಿದ್ದೇನೋ. ಕೆಲಸ ಆಗಿಲ್ಲ, ಅವರಿಬ್ಬರನ್ನು ಬಿಡೋ. ನನಗೆ ಯಾಕೋ ಅನುಮಾನ ಬರಾಕತ್ತೈತಿ. ರೊಕ್ಕ ಕೊಡೋದು ಹತ್ತೈತಿ. ಒಳ್ಳೆ ರೀತಿಲಿ ಇವರಿಬ್ಬರನ್ನು ಬಿಟ್ರೆ ಈ ಠಾಣೆ ಉಳಿಯತ್ತೆ. ನಾವು ಬಯಲ್ ಸೀಮಿ ಮಂದಿ, ನಮಗೆ ಯಾರು ಹೆದರ್ಸಾಕಾಗಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಯಾರು ನೀವು ಬಾಯಿಗೆ ಬಂದಂಗ ಮಾತಾಡಕತ್ತಿರಲ್ಲ. ಈ ಸ್ಟೇಷನ್ ನಿಮ್ ತಾತನ ಯಾರು ತೋತನ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ದೇನಲೇ. ತುಂಡಾದ ನಾಲ್ಗೆ ಹಾಗಿರುತ್ತೆ, ತೋರಿಸ್ಲಾ? ಕ್ಷಮಾ ಮಾಡ್ರಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ನೀವು ಹೇಳಿದ್ದನ್ನ ಮಾಡೋರ. ಅವನ್ ಬಿಡ್ರಲೆ. ತಾಯಿ, ನೀನ್ ಹೋಗ್ಬೋದು, ನೀವ್ ಹೋಗ್ಬೋದು. ಸಾಹೇಬ್ರ, ಮನ್ಸಿಗೇನು ಹಚ್ಚಾಕ್ ಹೋಗ್ಬೇಡಿ. ಸದಾನಂದ, ಅಮ್ಮ ಬಾಗ್ಲು ತೆಗಿಯಮ್ಮ. ನೀನ್ ಹತ್ರ ಒಂದ್ ನಿಮಿಷ ಮಾತಾಡ್ಬೇಕು. ಬಾರಯ್ಯ. ಅಮ್ಮ ಬಾಗ್ಲು ತೆಗಿದ್ಯಾ ಇಲ್ವೋ? ಒಳ್ಳೇದಾಗಲ್ಲ ಕಣಯ್ಯ. ಬಹುಮಾನ ಮಾಡಿ ಕಣ್ಣಿಗೆ ಹಾಕ್ಸಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ನಿಮ್ ಮನೇಲಿ ನೀವಿದ್ರೆ ತಾಪತ್ರೆಗಳೇ ಇರಲ್ಲ. ಏನ್ ಮಾಡೋದು ಮಗ, ಔದಾರಿವಂತ ನೀತಿವಂತ ಅಂತ ಅನ್ಕೊಂಡಿದ್ದೆ. ಬೆಳಿಲೇ ಇಲ್ಲ, ಚಿಕ್ಕವರಾಗೆ ಉಳಿದ್ಬಿಟ್ಟಿದೀರಿ. ದೊಡ್ಡವರೆಲ್ಲ ಸಣ್ಣವರಾದ್ರು, ಹಾಗಾಗಿ ಚಿಕ್ಕವರೆಲ್ಲ ದೊಡ್ಡವ್ರು ಆಗ್ಲೇ ಇಲ್ಲ. ಚಿಕ್ಕ ಗಿಡದ ಮೇಲೆ ದೊಡ್ಡ ಮರ ಬಿದ್ರೆ ಅದರಲ್ಲಿ ದೊಡ್ಡದಾಗಿ ಬೆಳೆಯುತ್ತೆ. ಆಯ್ತಪ್ಪ, ಆಯ್ತು. ಈ ವಯಸ್ಸಲ್ಲಿ ನಾನು ಬೇಡ್ಕೋಬೇಕು. ಅಕ್ಷತನ ಒಳಗೆ ಸೇರಿಸ. ಪಾಪ ಅಕ್ಷತ, ಅವಳು ಕಣ್ಣೀರು ಹಾಕಿದ್ ಸಾಕು. ನೀನೇನೋ ಇಲ್ಲಡ ಸದಾನಂದ, ಯಾರೋ ದಾರಿ ತಪ್ಪು ಬಂದ್ಬಿಟ್ಟಿದ್ದಾರೆ. ಬೇರೆ ಊರ್ನವ್ರ ಕಣ. ಈಗ ಪೋಸ್ಟ್ ಮ್ಯಾನ್ ಬರೋ ಟೈಮ್ ಆಯ್ತು, ಅವ್ರ ಜೊತೆ ಕಳಿಸ್ಬಿಡು. ಪೋಸ್ಟ್ ಮ್ಯಾನ್ಗೆ ವಿಳಾಸ ಗೊತ್ತಿರುತ್ತೆ. ನಾ ಎಲ್ಲಿಗೂ ಹೋಗೋದಿಲ್ಲ, ನಾ ಇಲ್ಲೇ ಇರ್ತೆ. ಊರಲ್ಲಿ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಿದ್ರು, ಹಿಂಸೆ ಆಗ್ತಿತ್ತು ನಂಗೆ. ಹೋಗು ಅಂತ ಹೇಳ್ಬೇಡಿ ನನ್ನ. ಯಾರೇ ನೀನು? ಯಾಕೆ ಬಂದೆ? ಅನ್ಸರ್ಸ್ಕೊಂಡು ಹೋಗಕ್ಕಾಗಲ್ವಾ? ಕೊನೆಯವ್ರಿಗೂ ಅಪ್ಪನೇ ಇರ್ತಾನೆ ನಿನ್ ಜೊತೆ. ಗಂಡ ನಾನು ಯೋಗ್ಯತೆ ಅಲ್ಲ ಕಣೋ ಇದು ಸದಾನಂದ. ಯಾಕ್ರಯ್ಯ ಬೇರೆ ಮನೆ ಹೆಣ್ಮಕ್ಳನ್ನ ಮದುವೆ ಆಗಿ ಗೋಳು ಹುಯ್ಕೋತೀನಿ. ಯಾತಗಿ ನೋಡು, ಇದ್ರಲ್ಲಿ ನಂದು ತಪ್ಪಿದೆ, ಮಂಗ್ಳಂದು ತಪ್ಪಿದೆ, ಇವಳದೇನು ತಪ್ಪಿಲ್ಲ ಅಲ್ವಾ? ಸೇರಿಸ್ಕೊ ಮನೆ ಒಳಗಡೆ. ಫ್ರಾಡ್ ಕೇಸಲ್ಲಿ ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿದ್ರಿ. ಒಂದು ವೇಳೆ ನಾನು ಜೈಲಲ್ಲಿ ಇದ್ದಿದ್ರೆ ಹೆಂಡತಿ ಜೊತೆ ಇರಕ್ಕಾಗ್ತಿತ್ತ? ಇಲ್ಲ ತಾನೆ. ಈಗಲೂ ಹಾಗೆ, ನಾನು ಜೈಲಲ್ಲೇ ಇದ್ದೀನಿ. ಹೆಂಡತಿ ಜೊತೆ ಇರಕ್ಕಾಗಲ್ಲ. ಇವಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಹೆಂಡತಿ ಇಲ್ಲದೆ ಬದುಕ್ತೀನಿ. ಅಪನಂಬಿಕೆ ಅಲ್ವಾ? ಅನುಮಾನಿಸ್ತೀರಿ ಅಲ್ವಾ? ನನಗೂ ನಂಬಿಕೆ ಇಲ್ಲ. ಇವಳನ್ನ ಮುಂದೆ ಇಟ್ಕೊಂಡು ವಾಯ್ದೆ ಗಡುವು ಕಾನೂನು ಹಾಕ್ತೀರಾ, ಕಾಲಿಗೆ ಬೀಳಿಸ್ಕೊಳಕ್ ನೋಡ್ತೀರಾ. ಕರ್ಕೊಂಡು ಹೋಗ್ರಿ ಅಮ್ಮ. ಹೆಂಡತಿ ಗಿಂಟಿ ಯಾವಳ ಇಲ್ಲ. ಬಾಮ ಸದಾನಂದ ಮಂಗಳ. ಸದಾನಂದ ಸದಾನಂದ ಮಂಗಳ. ಈಗ ನನ್ನನ್ನು ಒಳ್ಳೆ ಸ್ನೇಹಿತ ಅಂತ ನಂಬು, ಆಮೇಲೆ ಒಪ್ಕೋ. ಹೋಗೋಣ ಊರಿಗೆ. ಮಾತಾಡಿದ್ದಕ್ಕೆ ಪೊಲೀಸ್ ಸ್ಟೇಷನ್ ತನಕ ಬಂದಿದ್ದೀವಿ. ಕೈ ಕೈ ಹಿಡ್ಕೊಂಡು ತಿರ್ಗಾಡಿದ್ರೆ ಇನ್ನೆಲ್ಲಿಗೆ ಹೋಗ್ತೀವೋ. ಮದ್ವೆ ಮಂಟಪಕ್ಕೆ. ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ. ನನಗ್ ನೆನಪು ಬರೋವರೆಗೂ ಸುಮ್ಮನೆ ರೀ. ಹಾಗಾದ್ರೆ ಅಲ್ಲಿ ತನಕ ಮಾತಾಡ್ಕೊಂಡಿರ್ಬೋದು. ನಾನು ನಿಮ್ಮನ್ನ ಬೇಡ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನಾನು ನಿನ್ನನ್ನು ಬೇಡ್ತಾ ಇದ್ದೀನಿ, ನನ್ನ ನಂಬು. ನನ್ನ ಜೊತೆ ಒಂದ್ಸತಿ ಊರಿಗೆ ಬಾ. ಪೊಲೀಸ್ ಅವ್ರು ಬರೋ ಮುಂಚೆ ಕಣ್ಣೀರ್ ಹಾಕ್ತಿದ್ರಿ, ಈಗ ತರ್ಲೆ ತಮಾಷೆ ಮಾಡ್ತಿದ್ದೀರಿ. ನಿಮ್ಮನ್ನ ಹೇಗ್ ನಂಬೋದು? ಸಲ್ಗೆಯಿಂದ ವರ್ತಿಸಿದ್ರೆ ನಂಬಿಕೆ ಬರುತ್ತಾ? ಏನೇನೋ ಪ್ರಶ್ನೆಗಳು ಹುಟ್ಟತ್ತೆ. ಸಣ್ಣ ಸಂತೋಷ ಕಣದೇವಿ, ಎಲ್ಲ ಮತ್ತೆ ಸರಿ ಹೋಗ್ಬೋದೇನೋ ಅಂತ ನಂಬಿಕೆ ಬಂತು. ನೀನ್ ಸಿಕ್ಕಿರ್ಲಿಲ್ಲ, ಸಿಕ್ಕದೆ. ಮಾತಾಡ್ಸಕ್ ಆಗ್ತಿರ್ಲಿಲ್ಲ, ಮಾತಾಡಿಸ್ದೆ. ಅವರು ನಿನ್ ಜೊತೆ ಮಾತಾಡಕ್ ನನ್ಗೆ ಅವಕಾಶ ಮಾಡಿಕೊಟ್ರು. ಹಂತ ಹಂತವಾಗಿ ನಾನು ನಿನ್ನ ಹತ್ರ ಹೇಗೆ ಹತ್ರ ಆದ್ನೋ ಹಾಗೆ ನಿನಗೂ ಹಂತ ಹಂತವಾಗಿ ಎಲ್ಲ ನೆನಪಿಗೆ ಬರ್ಬೋದು ಅಂತ ಅನ್ನಿಸ್ತು. ನೀನು ಧಾರಣಿಯವ್ರ ಜೊತೆ ಒಂದ್ಸತಿ ನಮ್ಮ ಊರಿಗೆ ಬಾ, ನಿನಗೆಲ್ಲ ಗೊತ್ತಾಗುತ್ತೆ. ಊರಿಗೆ ಹೋಗೋಣ. ನಿಮ್ಮ ಮಾತು ಕೇಳಿಸ್ಕೊಂಡ್ರೆ ಪೊಲೀಸ್ ಸ್ಟೇಷನಲ್ಲಿ ನನಗೋಸ್ಕರ ಕಿರ್ಚಿದ್ದನ್ನು ನೋಡ್ತಿದ್ರೆ ನನ್ನ ಮನಸ್ಸಿಗೇನೋ ಅನ್ನಿಸ್ತು. ಏನನ್ನಿಸ್ತು? ಏನನ್ನಿಸ್ತು ಹೇಳು. ನಿಮ್ಮ ದೇವಿ ಪ್ರೀತಿ ಪ್ರಾಮಾಣಿಕವಾಗಿದ್ರೆ ಅಮ್ಮನವ್ರು ನಿಮ್ ಕೈ ಬಿಡಲ್ಲ. ನೆನಪಿನ ಶಕ್ತಿ ಕಳ್ಕೊಂಡಿದ್ ನನಗೆ ಇಷ್ಟೇ ಅನ್ಸಿತ್ತು. ನನಗ್ ನೆನಪು ಬರುವವರೆಗೂ ನೀವು ಕಾಯ್ಬೇಕು. ಯಾಕೆ ದುರ್ಗಾಪುರಕ್ಕೆ ಬರೋ ಮನ್ಸು ಮಾಡಬಾರ್ದು ನೀನು? ನನಗೆ ಹಾರಿಣಿ ದೇಸಾಯಿ ಅವ್ರ ಮನೆ ಕಡೆ ಹೊರಟಿದ್ದೀನಿ, ಬರ್ತೀಯೇನೋ? ಇರುದೇವಿ, ನಾನು ಬರ್ತೀನಿ. ಅಲ್ಲಿ ಬಂದು ಅವ್ರ ಜೊತೆ ಮಾತಾಡಿ ನಿನ್ನನ್ನು ಅವ್ರನ್ನು ದುರ್ಗಾಪುರ ಕರ್ಕೊಂಡು ಹೋಗ್ತೀನಿ. ನಿಂಗೆ ಹಳೇದೆಲ್ಲ ನೆನಪು ಬರಲಿ. ನೀನು ಅವಳ ಜೊತೆ ಬರೋದಕ್ಕೆ ಪೊಲೀಸ್ನವ್ರ ಅನುಮತಿ ಬೇಕು. ನೀವಿಬ್ರು ಒಟ್ಟಿಗೆ ತಿರ್ಗಾಡೋ ಹಂಗಿಲ್ಲ. ಅವರೇ ಬಿಟ್ಟು ಕಳಿಸಿದಾರಲ್ಲ. ಆದರೆ ಕೇಸ್ ನೀನು ವಜಾಗೊಳಿಸಿಲ್ಲ ಅಲ್ವಾ? ಬಾಮ್ಮ, ಧಾರಿಣಿ ದೇಸಾಯಿ ಅವ್ರ ಮನೆ ಕಡೆ ಹೊರಟಿದ್ದೀನಿ. ಅವರೇ ಹೇಳಿದ್ದು ಬಿಡಿಸ್ಕೊಂಡು ಬರೋದಕ್ಕೆ. ದೇವಿ, ಅಪ್ಪಾಜಿ ನಾನು ಬರ್ತೀನಿ ರೇ. ಗಾಡಿ ತೆಗಿಯೋ. ಅಮ್ಮನ ಮನೆಗೆ ಹೋಗ್ಬೇಕು. ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ? ನಿನಗೊಂದು ಮುಖ್ಯವಾದ ಜವಾಬ್ದಾರಿ ವಹಿಸೋಣ ಅಂತ. ಮೊದಲು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ಬಿಡಿ, ನನಗೆ ಭಯ ಆಗ್ತಿದೆ. ನಾನಿದ್ದೀನಲ್ಲ, ನೀನು ಭಯ ಪಡೋ ಕಾರಣನೇ ಇಲ್ಲ. ಸತ್ಯ ಹೇಳು, ನಿಜವಾಗ್ಲೂ ನನ್ನ ನೆನಪಿಲ್ವ ನಿನಗೆ? ಇಲ್ಲ, ಇದೇ ಮೊದಲನೇ ಸರ್ತಿ ನಾನು ನಿಮ್ಮನ್ನ ನೋಡ್ತಿರೋದು. ಹಾಗಾದ್ರೆ ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ಕೊಡ್ತೀಯಾ? ಗೊತ್ತಿಲ್ಲ, ಪರಿಚಯ ಇಲ್ಲ, ನಾನು ಯಾಕೆ ನಿಮಗೆ ಕೆಲಸ ಮಾಡ್ಕೊಡ್ಬೇಕು? ನನ್ನನ್ನ ಈ ಹಿಂದೆ ನೀನ್ ನೋಡಿರ್ತೀಯ, ನೆನಪು ಮಾಡ್ಕೊ. ಇಲ್ಲ, ನೀವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನಾನು ಹೊರಡ್ಬೇಕು. ಒಂದು ನಿಮಿಷ. ನನ್ನ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ. ಮಗಳ ಸ್ಥಾನದಲ್ಲಿ ನಿಂತು ಅದರಂತೆ ಮಾಡು. ನಾ ಹೇಳೋದನ್ನ ಕೇಳು. ಏನು? ಧಾರಿಣಿ ದೇಸಾಯಿ ಅವ್ರ ಮನೆಯಲ್ಲಿ ನನಗೆ ಸೇರಬೇಕಾದ ಶಂಕ ಇದೆ. ಅದನ್ನ ನೀನು ನನ್ನ ಕೈಗೆ ತಂದಿಡಬೇಕು ಅಷ್ಟೇ. ತಂದಿಟ್ಟು ತಮಾಷೆ ನೋಡ್ತಾ ಇದ್ದಾರೆ ನೋಡಿ ಅಮ್ಮನವರು. ನಿಮಗೆ ಮಾತ್ರ ಸಾಧ್ಯ. ದೇವಿಗೆ ಹಳೆ ನೆನಪುಗಳನ್ನೆಲ್ಲ ಬರ್ಸಿ ಚಿಕ್ಕಣಿ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ದೇವಿಗೆ ಹಳೆದೆಲ್ಲ ನೆನಪು ಬರ್ತಿತ್ತೇನೋ, ಅಷ್ಟ್ರಲ್ಲಿ ಪೊಲೀಸ್ನವ್ರು ಬಂದ್ರು. ಅಪ್ಪಾಜಿ ಬರ್ದೆ ಹೋಗಿದ್ರೆ ಏನಾಗ್ತಿತ್ತೋ ಏನೋ. ಬರ್ತಾರೆ ಬಿಡಿ, ಬರ್ದೆ ಏನ್ ಮಾಡ್ತಾರೆ? ನೀವು ಅಪ್ಪಾಜಿ ಅಪ್ಪಾಜಿ ಅಂತ ಇದ್ರೆ ಏನು ಆಗೋದಿಲ್ಲ. ದೇವಿನ ಕರ್ಕೊಂಬಂದು ನಿಮ್ ಜೊತೆನಲ್ಲಿ ಬಿಟ್ಟು ಹೋಗೋದಾಗಿತ್ತಲ್ಲ. ನಿಮ್ಮನ್ನ ದೇವಿನ ದೂರ ಮಾಡಿದ್ರೆ ಅವರಿಗೆ ಹೆಚ್ಚು ಲಾಭ ಅಂತ ನನಗೆ ಗೊತ್ತು. ಏನ್ ಲಾಭ? ಹಾಗಾದ್ರೆ ಅಪ್ಪಾಜಿ ನನ್ನ ದೇವಿನ ವಾಪಸ್ ಕರ್ಕೊಂಡು ಹೋಗಕ್ಕೆ ಬಂದಿಲ್ವಾ? ಏನಿದೆ ಭೂಪಾಲಿ ಊರಿನಲ್ಲಿ? ಯಾಕೆ ಅಪ್ಪಾಜಿ ಪದೇ ಪದೇ ಈ ಊರಿಗೆ ಹೋಗಿ ಬಂದು ಮಾಡ್ತಿದ್ದಾರೆ? ಬಿಟ್ಟಾಕಿ ಚಿಕ್ಕಣಿ, ಸ್ಟೇಷನ್ ರಾಮಾಯಣ ಮುಗಿತಲ್ಲ, ಮೊದಲು ದೇವಿಗೆ ಹಳೆಯದೆಲ್ಲ ಜ್ಞಾಪಕ ಬಂದರೆ ಮಾತ್ರ ಎಲ್ಲ ಪರಿಹಾರ ಆಗೋದಕ್ಕೆ ಸಾಧ್ಯ. ದೇವಿಗೆ ನೆನಪು ಬರೋದಕ್ಕಿಂತ ಮುಂಚೆ ಏನಾದರೂ ಅನಾಹುತಗಳು ನಡೆದವು ಅಂದರೆ ನೀವು ದೇವಿ ಈ ಜನ್ಮದಲ್ಲಿ ಒಂದಾಗೋದಿಲ್ಲ, ನೀವು ದೇವಿ ಶಾಶ್ವತವಾಗಿ ದೂರ ಆಗಬೇಕಾಗುತ್ತೆ. ನಾನು ಶಾಶ್ವತವಾಗಿ ನನ್ನ ಊರಿಂದ ನನ್ನ ಮಗನಿಂದ ದೂರ ಇರಬೇಕಾಗತ್ತೆ. ಶಂಖನ ನೀನು ನನಗೆ ತಂದೊಪ್ಪಿಸದೆ ಹೋದ್ರೆ ನಿಮಗೆ ಸೇರ್ಬೇಕಾ ಶಂಖನ? ಅದು ಮತ್ತೆ ಇಲ್ಲಿ ಹಾಕಿದೆ. ಕೆಲವು ಸಾರ್ತಿ ನಮಗೆ ಸೇರ್ಬೇಕಾದ ವಸ್ತುಗಳು ನಮಗೆ ಸಲೀಸಾಗಿ ಸೇರೋದಿಲ್ಲ, ಅದಕ್ಕೆ. ನಿಮ್ದಾಗಿದ್ದಿದ್ರೆ ನೀವು ತಗೊಂಡು ಹೋಗ್ಬೋದಿತ್ತಲ್ಲ, ನನಗೆ ಯಾಕೆ ಶಂಖನ್ ತಂದೊಪ್ಸೋ ಜವಾಬ್ದಾರಿ ವಹಿಸ್ತಿದ್ದೀರಿ? ಒಳ್ಳೆಯವರಿಂದ ಮಾತ್ರ ಕೆಲವು ಒಳ್ಳೆ ಕೆಲಸಗಳು ಸಲೀಸಾಗಿ ನೆರವೇರುತ್ತೆ, ಅದರಿಂದ ಬೇರೆಯವ್ರಿಗೂ ಒಳ್ಳೇದಾಗುತ್ತೆ. ಹಾಗಾದ್ರೆ ನೀವು ಒಳ್ಳೆಯವರಲ್ಲ. ಸಾಧಾರಣ ಶಂಕ ಅಂತಂದ್ರೆ ನಿಮ್ಮ ಮನೆತನದು ಅಂದ್ರೆ, ಆದ್ರೆ ತಂದ ಒಪ್ಸೋ ಜವಾಬ್ದಾರಿ ಮಾತ್ರ ನಂದು. ಒಳ್ಳೆಯವರಿಂದ ಮಾತ್ರ ಒಳ್ಳೆ ಕೆಲಸ ಆಗುತ್ತೆ ಅನ್ನೋದಾದ್ರೆ ನೀವು ಒಳ್ಳೆಯವರಲ್ಲ. ಮನ್ಸಲ್ಲಿ ಏನಿರುತ್ತೋ ಏನೋ ಭೂಪಾಲು, ಸಾಕಾಗೋಗಿದೆ ಕಣೋ ನನಗೆ. ಕಪಾಳ ಹೊಡಿತಾರೆ, ನಾನು ಚೆನ್ನಾಗಿರೋದು ಅಪ್ಪಾಜಿಗೆ ಬೇಕಾಗಿಲ್ಲ ಕಣೋ. ಅದನ್ನ ಅವರು ಬಾಯ್ ಬಿಟ್ಟು ಹೇಳಲ್ಲ, ಹೇಳಿದ್ರೆ ಎಲ್ಲಿಗಾದ್ರೂ ಹಾಳಾಗೋಗ್ತೀನಲ್ವ ನಾನು. ಚಿಕ್ಕಣಿ, ಎತ್ತಾಡ್ಸಿದ್ದೀನಿ ನಿಮ್ಮನ್ನ. ದೇವಿಗೋಸ್ಕರ ಪಡ್ತಾರ ಪಾಡನ್ನ ನನ್ನ ಕೈಯಿಂದ ನೋಡೋದಕ್ಕಾಗ್ತಾ ಇಲ್ಲ. ಕಸ ಮುಸ್ರೆ ಮಾಡ್ಬೇಕಾ ಚಿಕ್ಕಣಿ ನೀವು? ಏನ್ ಮಾಡ್ಲಿ ಭೂಪಾಲು, ನನಗೆ ಅವಳೇ ಬದುಕು, ಹೋರಾಟ ಮಾಡ್ಲೇಬೇಕಲ್ವ ನಾನು. ಚಿಕ್ಕಣಿ, ಧಾರಣಿ ಅವ್ರ ಹತ್ರ ನಾನು ಮಾತಾಡ್ತೀನಿ. ಇವತ್ತೇ ದೇವಿನ ಕರ್ಕೊಂಡು ಹೋಗ್ಬೇಡ, ನೀವು ಚೆನ್ನಾಗಿರ್ಬೇಕು. ತಿಳಿದೇ ದೇವಿ ಕೈದ ಅನಾಹುತ ಆಗಿ ಅವಳ ಅಪರಾಧಿಯಾಗಿ ಶಿಕ್ಷೆ ಅನುಭವಿಸೋದು ಬೇಡ ಚಿಕ್ಕಣಿ. ಜನ ನಿನ್ನ ನಮ್ಮ ಮನೆ ಆಳು ಅಂತ ಹೇಳ್ತಾರೆ, ಆದ್ರೆ ನೀನ್ ನನಗೆ ಸ್ನೇಹಿತಂತರ. ತಂದೆಗಿಲ್ದಿರೋ ಕರುಣೆ ನಿನಗೆ ನನ್ನ ಮೇಲೆ. ಅಪ್ಪಾಜಿ ಲೆಕ್ಕಾಚಾರದಲ್ಲಿದ್ದಾರೆ, ನೀನು ನನ್ನ ಜೀವನ ಚೆನ್ನಾಗಿರ್ಲಿ ಅಂತ ಬಯಸ್ತಾ ಇದೀಯ. ಯಾವ ಜನ್ಮದ ಪುಣ್ಯನೋ ಏನೋ. ಆಯ್ತು ಭೂಪಾಲು, ದೇವಿನ ಕರ್ಕೊಂಡು ಹೋಗೋಣ. ನೀನು ಅಪ್ಪಾಜಿ ಜೊತೆ ಬಂದಿರೋದ್ರಿಂದ ಧಾರಣಿಯವರು ದೇವಿನ ನನ್ನ ಜೊತೆ ಕಳ್ಸೋದಕ್ಕೆ ಒಪ್ಕೋಬಹುದು. ಕರ್ಕೊಂಡು ಹೋಗೋದೆ ಭೂಪಾಲು ಇವತ್ತು ದೇವಿನ. ಆಗ್ಲಿ ಚಿಕ್ಕಣಿ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗ್ಲಿ, ಕೆಟ್ಟತನ ನಾಚ ಆಗ್ಲಿ. ನೀವು ದೇವಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ. ಶಂಖನ ನೀನು ನನಗೆ ತಂದೊಪ್ಸಿ ನನಗೆ ಒಳ್ಳೇದಾದ್ರೆ ಪ್ರತಿಫಲ ಅಂತ ನಿನಗೂ ಒಳ್ಳೇದಾಗತ್ತೆ. ನೀವ್ ನನ್ನ ಪ್ರಶ್ನೆಗೆ ಉತ್ತರಿಸ್ಲೇ ಇಲ್ಲ. ಶಂಖ ತಂದು ಕೊಡು, ಉತ್ತರ ಸಿಗತ್ತೆ. ಶಂಖನ್ ತಂದೊಪ್ಸೋ ಜವಾಬ್ದಾರಿ ನನಗ್ ವಹಿಸಿದ್ದೀರಾ ಅಂತ ಆದ್ರೆ ಶಂಖಕ್ಕೂ ನನಗೂ ಸಂಬಂಧ ಇದೆ ಅನ್ನೋ ಮಾತು ಸುಳ್ಳಲ್ಲ. ಯಾರು ಹೇಳಿದ್ದು ನಿನಗೂ ಶಂಖಕ್ಕೂ ಸಂಬಂಧ ಇದೆ ಅಂತ? ಅಮ್ಮನವ್ರು ಬಂದು ಕನ್ಸಿನಲ್ಲಿ ಹೇಳಿದ್ರು, ಶಂಖಕ್ಕೂ ನನಗೂ ಜನ್ಮದ ನೆಂಟಿದೆ, ಶಂಖದ ಹಿತ ಜವಾಬ್ದಾರಿ ನಂದು ಅಂತ. ಅಮ್ಮನವ್ರ ಮಾತನ್ನ ಮೀರಕ್ಕಾಗಲ್ಲ, ನಿಮಗ್ ಶಂಖನ ತಂದೊಪ್ಸೋಕ್ಕಾಗಲ್ಲ. ಅವರ ವಿಷಯ ತಿಳಿತು, ಅದಕ್ಕೆ ಬನ್ನಿ. ಹ್ಯಾಂಗಾರ ಮಾಡಿ ಆ ಬಣ್ಕರ್ ಕೈ ಕಾಲು ಹಿಡಿದು ಸೌಭಾಗ್ಯವತಿನ ಕರ್ಕೊಂಡು ಬರ್ತೀನಿ ರೀ. ಸೌಭಾಗ್ಯವತಿ ಅವಶ್ಯಕತೆ ನಮ್ಮ ಕಂಪ್ನಿಗೆ ಐತಿ. ದಂಧೆ ನಡೆಸ್ತಾರ ಅಂತ ಅವ ಹೇಳ್ತಿದ್ರ, ಪ್ರಾಣ ಹೋದಂಗಾಗ್ತಿತ್ತ. ನಾಲ್ಕು ಮಂದಿಗ ಈ ವಿಚಾರ ತಿಳಿದ್ರ ಚಿತ್ರ ವಿಚಿತ್ರವಾಗಿ ಮಾತಾಡ್ತಾರ, ನಮ್ ನಾಟಕ ನೋಡ್ಲಿಕ್ಕೆ ಯಾರು ಬರ್ತಾರ? ಅವರ ನಾವೆಂಥ ಮಂದಿ ಅಂತ ಇಡೀ ಊರಿಗೆ ಗೊತ್ತದ, ನೀವು ಸಮಾಧಾನ ಮಾಡ್ಕೊರಿ. ಹೆಂಗಿರ್ಲಿ ವಜ್ರಪ್ಪ, ಸೌಭಾಗ್ಯವತಿ ಅಲ್ಲಿ ಏನೇನ್ ಹಿಂಸೆ ಅನ್ಭವಿಸ್ತಿದ್ದಾಳೋ ಏನೋ. ಪಾಪದಾಕಿ ಸೌಮ್ಯದ ಹೆಣ್ಣ ಆ ಬನಶಂಕರಿ ಅವನ ಆಕಿನ್ ಕಾಪಾಡ್ಬೇಕ. ಅವರ ನಿಮ್ ಸಂಕಟ ನಂಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಲಘುನ್ ಹೋಗಿ ಆ ಸೌಭಾಗ್ಯವತಿನ ಕರ್ಕೊಂಡ್ ಬರ್ತೀನಿ ರೀ. ಬೆಳಕು ಹರಿಲಿ ಅಂದಿ, ಕೇಶವನ ಹತ್ರಗ ಶಂಕ ಒಪ್ಪಿಸ್ಬೇಡ ಅಂದಿ. ಶಂಕನ ಇಲ್ಲೇ ಉಳಿಸ್ಕೊಂಡಿದ್ದಕ್ಕ ಏನಾಯ್ತು ನೋಡು. ಈ ಶಂಕದ ಲೀಲೆ ತಿಳಿಬಲ್ದು. ಕಂಪನಿ, ಯಶಸ್ಸು, ಕೀರ್ತಿ ಎಲ್ಲ ಉಳಿದ್ರೆ ಸಾಕ. ಜೊತೆಲಿದ್ದವ್ರಗ ಪಗಾರ್ ಕೊಡೋದದ, ಶೇಟು ಬರೋನಿದಾನ, ರೊಕ್ಕದ ಅವಶ್ಯಕತೆ ಅದ. ಇನ್ ಹಿಂಸೆ ಕೊಡ್ಬೇಡವ, ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡು. ಹೊರ ಸಿಹಿ ಸುದ್ದಿರೇ ಹೊರ, ಹೋಳಿಗೆ ಊಟ ಯಾವಾಗ ಹಾಕಿಸ್ತೀರಿ ಹೇಳಿ? ತಮಾಷೆ ಸಾಕು ಗುರುಪಾದ, ಮೊದಲ ಮನ್ಸಿಲ್ಲ. ಚಿಂತೆ ಮಾಡಬೇಡ್ರಿ ಅವರ, ಬೆಳಕು ಮೂಡು ಹೊತ್ತಿನಾಗ ಯಾಕೆ ಚಿಂತೆ ಮಾಡ್ತೀರಿ ನೀವು? ನೋಡ್ರಿ ಅವರ, ಆ ಮುಂಬೈದವರ ಪ್ರಾಯೋಜಕತ್ವನು ಬೇಡ, ಸಂಪಿಗೆನ ಅಲ್ಲಿ ಕಳಿಸೋದು ಬೇಡ, ಅವರ ಸಹವಾಸನ ಬೇಡ್ರಿ ನಮಗೆ. ಲಘುನ ಹೇಳ್ಗುರ್ಪಾದ, ಸೌಭಾಗ್ಯವತಿದ ಚಿಂತೆ ನನಗ. ಅವರ ಮಾತಂದ್ರ ಆ ಸೌಭಾಗ್ಯವತಿದ ನೋಡ್ರಿ, ಆಕಿ ಹೇಳ್ದಂಗ ಆತು. ಅವರ ನೋಡ್ರಿ ಇಲ್ಲೇ ಈ ಪತ್ರ ಓದ್ರಿ ಅವರ. ನೀನ ಓದು. ಹೂನ್ರಿ ಅವರ, ಕಂಪನಿಯ ಮಾಲೀಕರಾದ ಧರಣಿ ದೇಸಾಯಿ ಅವರಲ್ಲಿ ವಿಜ್ಞಾಪನೆಗಳು. ತಮ್ಮ ಶಾಕಾಂಬರಿ ನೃತ್ಯ ನಾಟಕ ಮಂಡಳಿಯ ಜೊತೆಗೆ ಪ್ರಾಯೋಜಕತ್ವದ ಮೂಲಕ ಮುಂದಿನ ತಿಂಗಳ 1ರಿಂದ ನಾಟಕಗಳನ್ನು ನಡೆಸಲು ಅಪೇಕ್ಷೆ ಪಟ್ಟಿದ್ದೇವೆ. ತಾವು ಇಂದಿನಿಂದಲೇ ತಯಾರಿ ಆರಂಭಿಸಿ ಈ ಪತ್ರದೊಂದಿಗೆ ₹3 ಲಕ್ಷ ಚೆಕ್ಕೊಂದನ್ನು ಕಳುಹಿಸುತ್ತಿದ್ದೇವೆ. ಅವರ ಚಕ್ರಿ ಹಂಗ ಸದ್ಯ ಬಂದು ತಾಲೀಮು ವೀಕ್ಷಣೆ ಮಾಡ್ತೀನಿ ಅಂತನೂ ಬರ್ದಾರಿ ಅವರ. ಅವರ ಎಲ್ಲ ಸೌಭಾಗ್ಯವತಿ ಕಾಲ್ಗುಣ ರೀ ಅವರ. ಶಂಕ ಒಳ್ಳೇದು ಮಾಡ್ತೈತಿ, ಶಂಕ ಭಾಗ್ಯ ತರ್ತೈತಿ, ಅದನ್ನ ಒಗಿಬೇಡ್ರಿ ಅವರ ಅಂತಿದ್ಲು. ನೀವು ಒಗ್ಯಾಕ್ ಹೊಂಟಾಗ ಹಂಗ ಆತ್ ನೋಡ್ರಿ ಅವರ. ನೋಡ್ರಿ ಅವರ, ಶಂಕ ನಮಗ್ ಒಳ್ಳೇದ ಮಾಡ್ತೈತಿ, ಆತಂಕ ತರಿಸಿದ್ರು ಅದನ್ನ ಮರೆಸ್ತೈತಿ. ಅವರ ಈ ಶಂಕಕ್ಕ ಶಕ್ತಿ ಐತ್ರಿ.